ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವೇಣಿ ಹುಲಿಗೇರಿ. ಮೊದಲಿಗೆ ಹೆಡ್‌ಲೈನ್ಸ್. ಭಾರೀ ಮಳೆಯಿಂದ ಗೋಕಾಕ್ ತಾಲೂಕಿನ ಕೊಣ್ಣೂರಿನಲ್ಲಿ ಹಲವು ಪ್ರದೇಶದಲ್ಲಿ ನೀರು ನುಗ್ಗಿದ ಕಾರಣ ಮನೆಯಲ್ಲಿ ನೀರು ನುಗ್ಗಿದ ಹಲವಾರು ಮನೆಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತವಾಗಿದೆ. ಇತ್ತ ಮಳೆಯಿಂದ ಪಾರಾಗಲು ತಮ್ಮ ಮನೆಗಳಿಗೆ ತಲುಪಲು ಹೋಗುತ್ತಿದ್ದ ಜನರಿಗೆ ಕೊಣ್ಣೂರಲ್ಲಿ ಮುಖ್ಯ ರಸ್ತೆಯನ್ನು ಜೆಸಿಬಿಯಿಂದ ಅಗೆದು ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ. ಇದರಿಂದ ನೂರಾರು ಜನ ವಾಹನ ಸವಾರರಿಗೆ ಮನೆ ತಲುಪಲು ಆಗದೆ ರಸ್ತೆ ಮಧ್ಯೆಯಲ್ಲಿಯೇ ಕಾಲ ಕಳೆಯುವ ಪರಿಸ್ಥಿತಿ ಬಂದಿದೆ. ಇಷ್ಟಾದರೂ ಸಹ ಇಲ್ಲಿ ಯಾವ ಒಬ್ಬ ಅಧಿಕಾರಿಯೂ ಕೂಡ ಬರದೇ ಇರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಅರ್ಧ ಗಟ್ರಕ ಬರ್ತೈತಿ, ಅದ್ರ ಒಂದು ಸಲ ಸ್ವಚ್ಛ ಮಾಡಿಲ್ಲ. ಗಟ್ರ ಕಟ್ಟಿ 3 ವರ್ಷ ಆತ, ಅದಕ್ಕಿಂತ ಹಿಂದೆ 3 ವರ್ಷಕ್ಕೊಮ್ಮೆ 3 ವರ್ಷ ಹಿಂದೆ ಅರ್ಧ ಗಟ್ರನ ವಾಳ್ಕಿತ್ತು ಕಟ್ಟಿದಾರೆ. ಮಾಡಕ್ಕೆ ಬಂದಾರ ಇಲ್ರಿ? ಆ ಗಟ್ರ ಯಾರು ಒಂದು ಸ್ವಚ್ಛ ಮಾಡಿಲ್ಲ ಅಥವಾ ಮಾಡಿದಾರ ಅಂತಂದ್ರೆ ಅದರ ತಾರೀಖು ತೋರಿಸ್ಬೇಕು. ಮುನ್ಸಿಪಲ್ ಕೊಣ್ಣೂರು ಮುನ್ಸಿಪಾಲ್ಟಿನ ಕಾರಣ ಇದಕ್ಕೆ ಕೇಳೋಣ. ಅರ್ಜಿ ಕೊಡಂತ ಅಂತಾರ, ಗಟ್ರ ಸ್ವಚ್ಛ ಮಾಡಕ್ಕೂ ಯಾವೆಲ್ಲರೂ ಅರ್ಜಿ ಕೊಟ್ಟಿದಾರೇನ ಯಾರೇ? ಮುನ್ಸಿಪಾಲ್ಟಿ ವಾರ್ಡ್ ಮೆಂಬರ್ಗಳಂತೂ ಒಬ್ಬರು ಈ ಕಡೆ ಹಣಿಕೆ ನೋಡಿಲ್ಲ. ಇಲೆಕ್ಷನ್ ಹೊರತಾಗಿ ಅವ್ರ ಇತ್ತು ಬಂದೇ ಇಲ್ಲ. ನೀರಾಗಿ ಮುಣಿಗೆ ಹೇಳುವಂಥ ಪರಿಸ್ಥಿತಿ ಬಂದೈತಿ. ಈ ವರ್ಷ ಮಳೆಗಾಲದಾಗ ನಮ್ಮ ಪರಿಸ್ಥಿತಿ ಹಿಂಗೈತಿ. ಅರ್ಜಿ ಕೊಟ್ಟು ಬರಾಕ್ತಾರಲ್ಲ, ಬರ್ತೋತಾರ ಮುಂದೆ ಪೈಲ ಮೆಂಬರ್ ಬೇರೆ ಇದ್ದರು ರೀ. ಹಾಂ, ಅವರು ಆ ಕಡೆ ಲಕ್ಷ ಕೊಡಲಿಲ್ಲ. ನಂತರ ಈಗಿನ ಮೆಂಬರ ರೂಲಿಂಗ್ ಮೆಂಬರ್ಗೂ ಕರೆದು ಅವರು ತೋರಿಸಿದ್ರು. ಅವ್ರು ದುರ್ಗಾ ಜಾತ್ರೆ ಸಂಬಂಧ ಅಟ್ಟ ಕ್ಲೀನ್ ಮಾಡ್ಕೊಂಡ್ರು. ಆ ನಂತರ ಗಟ್ರ ಮಾಡೋಕ್ಕಾದ್ರೆ ಒಂದು 4 ಮಂದಿ ಮೈಂಡ್ ಬಂದಿರ್ರಿ ರೀ. ಬಂದರು ಒಂದು ಇಟ್ಟ ಕಡಿಮೆ ಅಟ್ಟ ತೆಗೆದ್ರು, ಆಗಿಬಿಟ್ರು. ಬಂದು ರಗಡಿ ಹಿಂದೂ ಮಳೆ ಬರಾಕತ್ತ, ಅವಾಗೂ ಹೇಳಿದ್ರು ಮೈಂಡ್ನು ಕರೆದು ತೋರಿಸಿದ್ರು. ಆದರೂ ಯಾರೂ ಇನ್ನೂವರೆಗೆ ಬಂದಿಲ್ಲ. ಮಾಡಿ ನೋಡ್ರ, ಅದು ಅಲ್ಲ ಅಲ್ಲ, ಅವ್ರು ಬಂದು ನೋಡ್ಬೇಕು. ಅಟ್ಟ ಅಲ್ರಿ, ಇಡೀ ಈಗೇನು ಈ ಕಡೆ ಭಾಗದಾಗದಾರಲ್ಲ ಮ್ಯಾಗಿನ ರೋಡಿಂದ ಮ್ಯಾಗಿನ ಮೈಂಡ್ ಐತಿರಲ್ಲ, ದನ ಕರ ಕಬ್ಬ ಹೊಳಿ ಬೆಳಿ ಎಲ್ಲ ಮುಂದೆ, ಅದರಿಂದ ಕೆಳಗಿನ ಮಂದಿಗೆ ನಾವು ನೀರು ಹೊಡೆದು ಬಿಡ್ತವ್ರೆ, ಕೆಳಗಿನ ಮಂದಿ ತ್ರಾಸ ಆಗತ್ತೈತಿ. ರೋಡ್ ಬ್ಲಾಕ್, ರೋಡ್ ಎಲ್ಲ ಸ್ವಲ್ಪ ಬಾದ ಆಗಿ ಹೋತ್ರಿ. ಮೊನ್ನೆ ಹೊಸ ರೋಡ್ ಆಗೈತಿ, ಸಲ ಕಂಪ್ಲೀಟ್ ಕೊಟ್ಟು ಗಟ್ಟ ಕ್ಲೀನ್ ಆಗಲ್ದಾರ್ಕ ಇದಾಗೈತಿ. ಮುಂದೆ ಎಷ್ಟೋ ಇವ್ರು ಹೇರ ಗಟ್ರ ದೊಡ್ಡದು ಮಾಡ್ಸತ್ತವೋ, ಹಂಗೆ ಮಾಡ್ಸತ್ತವೋ, ಹಿಂಗೆ ಮಾಡ್ತದೆ. ಇನ್ನೊಬ್ಬರಿಗೆ ಯಾರು ಗಟ್ರ ದೊಡ್ಡದು ಮಾಡಿಸ್ಲಿಲ್ಲ, ಅದನ್ನು ಕ್ಲೀನ್ ಮಾಡಿಸ್ಲಿಲ್ಲ. ಆಫೀಸರ್ ಮೋಯ್ತಿನ ನಾವು ನೋಡಿಲ್ರಿ, ನಾವು ನೋಡೇ ಇಲ್ಲ. ಅವ್ನು ಯಾರು ಅನ್ನೋದು ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಅವ್ರು ಆದರೂ ಅಲ್ಲಿ ಮುನ್ಸಿಪಾಲ್ಟಿ ಹೋಗ್ತವೆ, ಇವರೇ ಯಾರೇ ಮಾಂಗ ಪೈಲ ಮಾಂಗ ಎತ್ತ ಇದ್ದರೆ ಅವ್ರು ಇರ್ತರು. ಈಗ ರೂಲಿಂಗ್ ಒಬ್ಬರು ಇದಾರೋ ಅವ್ರು ಅಟ್ ನೋಡ್ತವೆ, ಅವ್ರು ಆಯ್ತು ಕ್ಲೀನ್ ಮಾಡ್ಕೋತಾರೆ. ನಾವು ಹೇಳ್ತೇವೆ, ಬರ್ತವೆ, ಮುಗಿತು. ಒಮ್ಮೆ ಬಂದಿರ್ರಿ, ಅದು ಇಲ್ಲಿ ಏನು ಮಾಡಿಲ್ರಿ ಅವ್ರ. ನಮ್ಮ ಮೆಂಬರ್ ಗುಡ್ ಆಯೋ ಗಾಡಿ ಒಟ್ಟು ಮೆಂಬರ್ನ ಕರ್ಕೊಂಡು ಬಂದು ತೋರಿಸಿದ್ವಿ ರೀ, ಅದನ್ನು ಅವರು ಏನು ಮಾಡಲಿಲ್ಲ. ಮುಂದೆ ಅವ್ರು ತೆಳಗೆ ಬಂದ ಅಲ್ಲಿ ಬುಜ್ಜಪ್ಪ ಕಡಿಟ್ಟೆ ಅವ್ರ ಮನೆ ಮುಂದೆ ಹೈಟ್ ಹೋಗಿದ್ರಿ ಒಂದು ತಿಂಗಳ ಗಂಟ್ಲೆ, ಅದ್ರ ಸಂಬಂಧ ಜಗಳ ಮಾಡಕ್ಕೆ ಹೋಗಿದ್ದು ನಾವು. ಅದು ಅರ್ಥ ಮಾಡ್ರೆ ಅದು ಏನೋ ಒಂದು ತಾತ್ಪೂರ್ತಕ್ಕೆ ಮುಂದೆ ಕಳಿಸ್ತಾರೆ 4 ಮಂದಿನ ರೀ. ಅವ್ರು ಅದನ್ನ ಮಾಡ್ಬೇಕಾದ್ರೆ ನಾವೇ ಕೇಳ್ಬೇಕಾಗಿತ್ತು ಅವ್ರಿಗೆ, ಅವ್ರು ಮುಂದಕ್ಕೆ ಮಾಡ್ಬೇಕಾರಣ. ಮುನ್ಸಿಪಾಲ್ಟಿಗೆ ಇನ್ನು ಹೋಗಿ ನಾವು ಮುಚ್ಚಿ ಹಾಕೋದು ಒಂದೇ ಉಳಿದೈತಿ. ಮುಂದೆ ಇನ್ನು ಚೀಫ್ ಆಫೀಸರ್ ಯಾರು ಅನ್ನೋದು ಮೊದಲು ನಮಗೆ ಗೊತ್ತಾಗಬೇಕಾಗಿತ್ತು. ದಯವಿಟ್ಟು ಅದು ಮುಂದೆ ಇಲ್ಲಿ ಕೇಳಿ ಹೋಗಲ್ಲ.